ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ರಮೇಶ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ಮೊದಲೇದಾಗಿ ಲಾಯರ್ ಜಗದೀಶ್ ಅವ್ರ ಫ್ಯಾನ್ಸು ಯಾರ್ಯಾರು ಹನುಮಂತು ಅವ್ರಿಗೆ ಸಪೋರ್ಟ್ ಮಾಡ್ತಿರೋ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಎಸ್ ಆ್ಯಂಡ್ ಗಾಯ್ಸ್, ಗೊತ್ತಿರೋ ಹಾಗೆ ಇವತ್ತಿನ ಬಿಗ್ ಬಾಸ್ನ ಮೊದಲನೇ ಪ್ರೊಮೋ ಬಿಟ್ಟಿದ್ದಾರೆ. ಆ್ಯಂಡ್ ಈ ಪ್ರೊಮೋದಲ್ಲಿ ಏನಿದೆಯಪ್ಪ ಅಂತಂದರೆ ಒಂದು ಸ್ವಲ್ಪ ಹಿಂಟ್ಗಳನ್ನ ನೋಡ್ಬೋದು. ನಿನ್ನೆ ಎಪಿಸೋಡಲ್ಲಿ ಏನಾಯಿತು, ಒಂದು ಟಾಸ್ಕ್ ಅನ್ನೋದು ಕೊಟ್ಟಿರ್ತಾರೆ. ಕ್ಯಾಪ್ಟನ್ಸಿ ಟಾಸ್ಕ್ ಇದೆ. ಆ್ಯಕ್ಚುಲಿ ಏನಿರುತ್ತೆ, ಒಂದು ಪೋಲ್ನ ಮಧ್ಯದಲ್ಲಿ ಟೈಮಿನ ಗಡಿಯಾರ ಇರುತ್ತೆ. ಸೊ ಅದನ್ನು ಸುತ್ತಾ ಇರಬೇಕು 17 ನಿಮಿಷ. 17 ನಿಮಿಷದಲ್ಲಿ ಒಬ್ಬೊಬ್ಬರಿಗೂ ಒಂದೊಂದು ಚಾನ್ಸ್ ಸಿಗುತ್ತೆ. ಯಾರು ಅವ್ರನ್ನ ಬೀಳಿಸ್ತಿರೋ ನೆಕ್ಸ್ಟ್ ಅಪರ್ಚುನಿಟಿ ಅವ್ರಿಗೆ ಸಿಗುತ್ತೆ ಅಂತ ಒಂದು ರೂಲ್ಸ್ ಬರುತ್ತೆ. ಹೌದು. ಸೊ ಒಟ್ಟಿನಲ್ಲಿ ಬೀಳಿಸ್ಬೇಕಷ್ಟೇ, ಅವ್ರನ್ನ ಸೋಲಿಸ್ಬೇಕು. ಅದೇ ರೀತಿ ನಿನ್ನೆ ಶಿಶಿರ್ ಅವ್ರು ಆಡಿದ್ರು, ಶಿಶಿರ್ ಅವ್ರನ್ನ ಸೋಲಿಸ್ತಾರೆ, ಶಿಶಿರ್ ಅವ್ರು ಫುಲ್ ಕೋಪ ಮಾಡ್ಕೊತಾರೆ, ಅದನ್ನ ಡೀಟೇಲ್ ಆಗಿ ಆಮೇಲೆ ವಿಡಿಯೋದಲ್ಲಿ ರಿವೀಲ್ ಮಾಡೋಣ. ಸೊ ಇವತ್ತಿನ ಪ್ರೊಮೋದಲ್ಲಿ ಅನುಷಾ ಅವರು ತಿರುಗಬೇಕಾದ್ರೆ ಕೆಳಗಡೆ ಬೀಳ್ತಾರೆ. ಆಕ್ಚುಲಿ ತುಂಬಾ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋ ತರನೇ ಇತ್ತು ಅಂತ ಹೇಳ್ಬೋದು. ತ್ರಿವಿಕ್ರಮ್ ಅವರು ಲೈಕ್ ಒಂದು ಮೂಟೆ ತರ ಒಂದು ಬ್ಯಾಗ್ ತರ ತಗೊಂಡ್ಬಂದು ಕಾಲರ್ ಡೈರೆಕ್ಟ್ ಆಗಿ ಹಾಕ್ತಾರೆ. ಆಕ್ಚುಲಿ ಯಾಕೆ ನನಗೆ ಒಂದು ಅರ್ಥ ಆಗ್ತಿಲ್ಲ, ಬಿಗ್ ಬಾಸ್ ಅಲ್ಲಿ ಒಂದು ಹ್ಯುಮಾನಿಟಿ ಅನ್ನೋದು ಕಳ್ಕೊಂತ ಇದ್ರೆ ಗೈಸ್ ಬರ್ತಾ ಬರ್ತಾ ವರ್ಸ್ಟ್ ಸೀಸನ್ ಆಗೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ. ಈ ಪ್ರೊಮೋದಲ್ಲಿ ನೋಡ್ತಾ ಇದ್ರೆ ಭವ್ಯಗೌಡ ಅವರೇ ಇವ್ರ ಮೇಲೆ ಕೋಪ ಮಾಡ್ಕೊಂತಿದ್ರೆ ತ್ರಿವಿಕ್ರಮ್ ಅವ್ರ ಮೇಲೆ. ಅಂಡ್ ಎಲ್ಲೋ ಒಂದ್ ಕಡೆ ಕೇಳ್ಪಡ್ತಾ ಇದ್ದೀನಿ, ತ್ರಿವಿಕ್ರಮ್ ಅವರು ಇವ್ರನ್ನ ಬೇಬಿ ಬೇಬಿ ಅಂತ ಅಂತಾರದು ಒಂದು ಇವಾಗ ಸ್ವಲ್ಪ ಏನೋ ವೈರಲ್ ಆಗ್ತಿದೆ. ಮಾನಸ ಅಲ್ಲ, ಭವ್ಯಗೌಡಗೆ ತ್ರಿವಿಕ್ರಮ್ ಆಕ್ಚುಲಿ ಏನೋ ಒಂದು ನಡೀತಾ ಇದೆ, ಸಮಥಿಂಗ್ ಸಮಥಿಂಗ್ ಅಂತ. ಅದೇನು ಇದು ಬಿಗ್ ಬಾಸ್ ಒಳಗಡೆ ನಡೆಸ್ತಾ ಇದಾರೋ ಇಲ್ಲ ರಿಯಲ್ ಆಗಿ ನಡೆಸ್ತಾ ಇದಾರೋ ನನಗೆ ಅದು ಅರ್ಥ ಆಗ್ತಲ್ಲ. ಇದ್ರ ಬಗ್ಗೆ ನಿಮ್ಗೆ ಏನೋ ಕ್ಲಾರಿಟಿ ಇತ್ತು ಅಂದ್ರೆ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಯಸ್, ಗೊತ್ತಿರೋ ಹಾಗೆ ಧನರಾಜ್ ಅವರು ಒಂದ್ ಕಡೆ ಮಜಾ ತಗೋಂತ ಇದಾರೆ. ಇವರೆಲ್ಲರ ಮಧ್ಯದಲ್ಲಿ ಆ ಮನುಷ್ಯನ ತರನೇ ಇರಬೇಕು ಅಂತ ಅನಿಸ್ತಾ ಇದೆ. ಸೊ ಧನರಾಜ್ ಅವ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ನಿನ್ನೆ ಮಾಡಿದ್ದು ಶಿಶಿರ್ ಅವ್ರಿಗೆ ತಪ್ಪಿತ್ತ ತಪ್ಪಿಲ್ವಾ ಅದು ಕಮೆಂಟ್ ಮಾಡಿ ತಿಳಿಸಿ. ಯಾಕಂತಂದ್ರೆ ಟೋಟಲ್ ಆಗಿ ನೀವು ನೋಡಿದ್ರೆ ನಿನ್ನ ಎಪಿಸೋಡ್ ನೀನು ಹೇಳಿದ್ದಲ್ಲ ನಿನಗೆ, ಹೌದು ಮ್ಯಾನ್ ಹ್ಯಾಂಡ್ಲಿಂಗ್ ತರನೇ ಇತ್ತು ಆಕ್ಚುಲಿ ನನಗೆ ಅದು. ಆಮೇಲೆ ಉಗ್ರ ಮಂಜು ಅವರು ಅದೇನೋ ತಗೊಂಡು ಮೀಟ್ ಅದು ಅವೆಲ್ಲ ಮಾಡ್ತಿದ್ರು ಗೊತ್ತಾ, ಎಸ್ಪೆಷಲಿ ದಟ್ ಇಸ್ ವೆರಿ ರಾಂಗ್. ಆಕ್ಚುಲಿ ಅವ್ರ ಪಾಪ ಕೈಯೆಲ್ಲ ಸ್ವಲ್ಪ ತರ್ಚೋ ತರ ಆಗಿದೆ. ಉಗ್ರ ಮಂಜು ಅವ್ರು ನೋಡಿದ್ರೆ ಲೈಕ್ ಗ್ಲಾಸ್ ಕ್ಲೀನ್ ಮಾಡೋ ಒಂದು ಸ್ಟಿಕ್ ನ ತಗೊಂಬಂದು ಪಾಪ ಅವ್ರ ಕೈ ಹತ್ರ ಹಾಕಿ ಕಾಲ ಹತ್ರ ಹಾಕಿ ತುಂಬಾನೇ ಒಂಥರ ಏನೋ ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ರು ಅಂತ. ಅದೆಲ್ಲ ಮಾಡಬಾರ್ದು ಗೈಸ್. ಆಕ್ಚುಲಿ ಏನಾಗ್ತದ ಅಂತಂದ್ರೆ ಬಿಗ್ ಬಾಸ್ ಅವ್ರು ಒಂದ್ ಕಡೆ ಇನ್ನೊಂದು ಮ್ಯಾಟರ್ ಎತ್ಕೊಬೇಕು. ಆಕ್ಚುಲಿ ಏನಾಗಿದೆ ಚೈತ್ರ ಅವ್ರಿಗೆ ಮತ್ತೆ ಮಾನಸ ಅವ್ರಿಗೆ, ಸುದೀಪ್ ಸರ್ ಪೌಡರ್ ಎಲ್ಲ ಹಾಕಿದ್ರು ಓಕೆ ಅಲ್ಲ, ಅದೆಲ್ಲ ಬಿಟ್ಬಿಡಿ. ನಾನು ಅದು ಪ್ರಮೋದ್ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು ಮಾತಾಡ್ತಾ ಇರೋದು ಕಿಚ್ಚ ಸುದೀಪ್ ಸರ್ಗೆ. ಇವರು ಕುತ್ಕೊಂಡು ಎಪಿಸೋಡ್ ಎಲ್ಲ ಮುಗಿದ್ಮೇಲೆ ನಾನು ಆಕ್ಚುಲಿ ನಿನ್ನೆ ಅಬ್ಸರ್ವೇ ಮಾಡಿಲ್ಲ, ಅಪ್ಪ ಇದನ್ನ ಹೇಳ ಅನ್ಕೊಂಡೆ, ಅದೆಲ್ಲ ಬಿಟ್ಟು ಎಡಿಟ್ ಆಗಿಬಿಟ್ಟಿದೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಚೈತ್ರ ಕುಂದಾಪುರ ಅವರು ಮತ್ತೆ ಮಾನಸ್ ಅವರು ಏನು ಶ್ರೀ ಕಿಚ್ಚ ಸುದೀಪ್ ಸರ್ಗೆ ಉಲ್ಟಾ ಹೊಡಿಯೋ ತರ ಮಾತಾಡ್ತಾ ಇದಾರೆ. ಏನ್ರಿ ಕಿಚ್ಚ ಸುದೀಪ್ ಸರ್ಗೆ ಮರ್ಯಾದೆ ಇಲ್ವಾಗಾದ್ರೆ? ಚೈತ್ರ ಕುಂದಾಪುರ ಅವ್ರಿಗೆ ನಮ್ಗೆ ನಿಮ್ಮ ಮೇಲೆ ಎಷ್ಟು ರೆಸ್ಪೆಕ್ಟ್ ಇದೆ ಗೊತ್ತಾ? ಆಕ್ಚುಲಿ ಹೇಗೆ ನಿಮ್ಮ ಮೇಲೆ ರೆಸ್ಪೆಕ್ಟ್ ಇದೆಯೋ ಅದಕ್ಕಿಂತ ಡಬಲ್ ನಮಗೆ ಕಿಚ್ಚ ಸುದೀಪ್ ಸರ್ ಮೇಲೆ ಇದೆ. ಆಕ್ಚುಲಿ ಏನಂತ ಮಾತಾಡ್ತಿದ್ದಾರೆ ಅಂತಂದ್ರೆ, ಅವರು ಬಂದ್ಬಿಟ್ಟು ಬೇರೆಯವ್ರನ್ನ ಏನೋ ಅವರೊಬ್ಬರನ್ನ ಒಳ್ಳೆಯವ್ರು ಮಾಡಕ್ಕೆ, ಲಾಯ ಜಗದೀಶ್ ಅವ್ರನ್ನ ಒಳ್ಳೆಯವ್ರು ಮಾಡೋದಕ್ಕೆ ಬೇರೆಯವ್ರನ್ನ ಕೆಟ್ಟದ್ ಮಾಡೋದು ತಪ್ಪಲ್ವಾ, ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಒಳ್ಳೆಯವ್ರು ಕೆಟ್ಟವರು ಅಂತ ಅವರೇ ಹೇಳಿದ್ರು. ಆಕ್ಚುಲಿ ಕಿಚ್ಚ ಸುದೀಪ್ ಸರೇನೆ, ಕಿಚ್ಚ ಸುದೀಪ್ ಸರ್ ಏನಂತ ಹೇಳಿದ್ರು, ನೀವು ಮಾಡಿದ್ರು ತಪ್ಪಿದೆ ಅದನ್ನು ಕೂಡ ತೋರಿಸ್ಬೇಕಲ್ವಾ ಅಂತ ಮಾಡಿದ್ರು. ಯಾಕಂದ್ರೆ ಚಪ್ಪಾಳೆ ಹೊಡಿಯೋದು ಅದೆಲ್ಲ ಅವ್ರು ಮಾನಸ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಎಂಡ್ ಆಫ್ ದಿ ಡೇ ನಾವು ಕೆಟ್ಟವ್ರು ಅನ್ನೋ ತರ ಲೈಕ್ ಪೋರ್ಟ್ರೇಟ್ ಮಾಡಿದ್ರು ಅಂತ ಹೇಳ್ತಾ ಇದಾರೆ. ಕಿಚ್ಚ ಸುದೀಪ್ ಸರ್ ರಾಂಗ್ ಆಗಿದ್ರೆ ಕರ್ನಾಟಕ ಜನತೆ ರಾಂಗ್. ಮಾನಸ್ ಅವ್ರು ಹಿಂಗ್ ಮಾತಾಡಿದ್ರೆ ನಿಮ್ಗೆ ಅನ್ಸುತ್ತೆ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಗೈಸ್. ಗೈಸ್, ಒಟ್ನಲ್ಲಿ ಇಬ್ರದು ನಮ್ಗೆ ಅನ್ಸಿರೋ ಪ್ರಕಾರ ಇಬ್ರದು ತಪ್ಪಿದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಕಿಚ್ಚ ಸುದೀಪ್ ಸರ್ಗೆ ಅವರು, ಯಾಕಂದ್ರೆ ಅವ್ರಿಗೆ ಆಚೆ ಕಡೆಯಿಂದ ಏನ್ ನಡೀತಾ ಇದೆ ಅಂತ ಗೊತ್ತಾಗ್ತಿಲ್ಲ. ಅವ್ರಿಗೆ ಒಳಗಡೆ ನಿಂತ್ಕೊಂಡು ಆತರ ಮಾತಾಡ್ತಾ ಇರೋ ತಪ್ಪು. ಆಲ್ರೆಡಿ ಹೇಳಿದ್ರು ಕಿಚ್ಚ ಸುದೀಪ್ ಸರ್, ನಾನು ಆಲ್ರೆಡಿ 6ನೇ ಸೀಸನ್ ಏನಿತ್ತು ವರ್ಸ್ಟ್ ಸೀಸನ್ ಅಂತ ಹೇಳಿದ್ದೆ. ಹೌದು ಅಲ್ಲ, ಈಗ ಆಲ್ರೆಡಿ ಅದನ್ನ ಪ್ರೂವ್ ಮಾಡ್ಕೊತಾ ಇದ್ರೆ ಅದಕ್ಕೆ ನಾನು ನಿಮ್ಗೆ ಕೇಕ್ ಕಟ್ ಮಾಡಿಸಿದ್ದು ಅಂತ. ಮೇ ಬಿ ಇವರೆಲ್ಲ ಕಿಚ್ಚ ಸುದೀಪ್ ಸರ್ ಬಗ್ಗೆ ಬ್ಯಾಡ್ ಆಗಿ ಮಾತಾಡ್ತಾ ಇದಾರೆ ಅಂತ ಅನ್ಸ್ತಾ ಇದೆ ಒಳಗಡೆ. ಅದು ಟೆಲಿಕಾಸ್ಟ್ ಆಗ್ತಲ್ಲ, ಯಾಕಂದ್ರೆ ಕಲರ್ಸ್ ಕನ್ನಡದವರು ಸ್ವಲ್ಪ ಡಿಗ್ನಿಟಿ ಮೇಂಟೈನ್ ಮಾಡಿಬಿಟ್ಟು ಕಟ್ ಮಾಡ್ತಾ ಇದಾರೆ ಎಪಿಸೋಡ್ಸ್ಗಳಲ್ಲಿ. ಎಲ್ಲೋ ಒಂದು ಕಡೆ ಇನ್ನೊಂದು ಏನಪ್ಪ ಹಿಂಟ್ ತೋರಿಸ್ತಾ ಇರೋದು ಅಂತಂದ್ರೆ, ಈ ಪ್ರೋಮ್ ಏನ್ ಗುರು, ನಿನ್ನೆ ಎಪಿಸೋಡ್ಗಳು ಆಕ್ಚುಲಿ ಲಾಯರ್ ಜಗದೀಶ್ ತುಂಬಾ ಡ್ರ್ಯಾಗ್ ಮಾಡ್ತಾ ತುಂಬಾ ಡ್ರ್ಯಾಗ್ ಮಾಡ್ತಾ ಇದಾರೆ. ಎಪಿಸೋಡ್ಗಳು ನಡೆದಿರೋದು ಫ್ರೈಡೇ ನಡೆದಿರೋದು. ಆಕ್ಚುಲಿ ನಿಮ್ಗೆ ಗೊತ್ತಿರೋ ಹಾಗೆ ಶೂಟಿಂಗ್ ಕೂಡ ಮಾಡಿಲ್ಲ ಸಂಡೆ. ಸುದೀಪ್ ಸರ್ ಅದೇ ಅವರ ತಾಯಿ ಅವ್ರಿಗೆ ಹುಷಾರಿಲ್ತಾರೆ ಕೂಡ ಅದು ಹೇಳ್ತಾರೆ ನೋಡ್ರಿ ಅಲ್ಲಿ ಲೈಕ್ ಸಂಡೆ ಶೂಟಿಂಗ್ ಇಲ್ಲ ರೆಡಿ ಆಗ್ತಾ ಇಲ್ಲ ಸಂಡೆ ಅಂತ ಅವ್ರು ಹೇಳ್ತಾ ಇದಾರೆ. ಬಟ್ ಅದು ಸಂಡೆ ಅಲ್ಲ, ಅದು ಅವ್ರು ಫ್ರೈಡೇ ಮಾಡ್ತಾರೆ. ಆಕ್ಚುಲಿ ಸ್ಯಾಟರ್ಡೆ ಸಂಡೆ ಏನಿರುತ್ತೆ ಗೊತ್ತಾ ಗೈಸ್? ಆಕ್ಚುಲಿ ಅದು ಬಂದ್ಬಿಟ್ಟು ಮಂಡೇ ಟ್ಯೂಸ್ಡೇ ಲೆಕ್ಕ ನೋಡಿ. ಈಗಾಗಲೇ ವೆಡ್ನಸ್ಡೇ ನಮ್ಮ ಎಷ್ಟು ಬಕ್ರ ಮಾಡ್ತಾ ಇದಾರೆ ಅಂತಂದ್ರೆ, ಫ್ರೈಡೇ ಆಗಿರೋ ಶೂಟ್ನ ನಮಗೆ ಇಲ್ಲಿ ಟ್ಯೂಸ್ಡೇ ವೆಡ್ನಸ್ಡೇ ಟೆಲಿಕಾಸ್ಟ್ ಮಾಡ್ತಾ ಇದಾರೆ ಅಂತಂದ್ರೆ 2-3 ಡೇಸ್ ಗ್ಯಾಪ್ ಇದೆ ಗೈಸ್. ಆ 3 ಡೇಸ್ ಗ್ಯಾಪ್ ಅಲ್ಲಿ ಇವ್ರಿಗೆ ಏನು ಕಂಟೆಂಟ್ ಗಳು ಸಿಗ್ತಾನೆ? ಗೇಮಿಂಗ್ನೇ ಅರ್ಧ ಹನುಮಂತಂದು ಅರ್ಧ ತೋರಿಸಿದ್ರು, ಇನ್ನು ಅರ್ಧ ಗೇಮಿಂಗ್ ತೋರಿಸ್ತಾ ಇದಾರೆ. ಎಲ್ಲಿ ಬರ್ತಾ ಇದೆ ಬಿಗ್ ಬಾಸ್ ಗೈಸ್? ಲಾಸ್ಟ್ ಸೀಸನ್ ನಿಜ ಹೇಳ ಬೆಸ್ಟ್ ಸೀಸನ್ ಆಗಿತ್ತು ಅಂತಾನೆ ಹೇಳ್ತೀನಿ. ಒಂದು ಟಾಕ್ಸಿಕ್ ಸಿಟಿ ಇತ್ತು, ಬಟ್ ಈ ತರ ಏನೋ ಡೈಲಿ ಕಂಟೆಂಟ್ಗಳು ಇಲ್ದೇನೆ ಇರ್ತಿರ್ಲಿಲ್ಲ. ಒಂದಕ್ಕೊಂದು ಮಜಾ ಇರ್ತಿತ್ತು. ಒಂದ್ ಕಡೆ ವರ್ತೂರ್ ಸಂತೋಷ್ ಅಣ್ಣ ಮಾತಾಡೋರು, ಇನ್ನೊಂದ್ ಕಡೆ ತುಕಾಲಿ ಅಣ್ಣ ಅವ್ರು ಮಾತಾಡೋರು, ಇನ್ನೊಂದ್ ಕಡೆ ವಿನಯ್ ಅಣ್ಣ ಅವ್ರು ಮಾತಾಡೋರು. ಲೈಕ್ ಕೊಡೋದಿಕ್ಕೆ ಹಂಗಾಗಿ ಇರೋ
ಫೀಲ್ ಕಾಡ್ತಾ ಇದೆ. ಯಾಕೆ ನಿನ್ನೆ ಮೊನ್ನೆ ಎಪಿಸೋಡ್ನ ಇನ್ನೂ ಇಷ್ಟು ಹೇಳಿದ್ರೆ ಡ್ರ್ಯಾಗ್ ಮಾಡ್ತಾ ಬರ್ತಾ ಇದ್ದಾರೆ, ಏನು ಬೇರೆ ಕಂಟೆಂಟ್ಗಳೇ ಸಿಗ್ತಾ ಇಲ್ವಾ? ಜಗದೀಶ್ ಅವ್ರನ್ನ ಕರ್ಕೊಂಡು ಬರ್ಬೋದು ವಾಪಸ್. ಇನ್ನೊಂದು ಹೇಳಬೇಕು ಅಂತಂದರೆ, ನಿನ್ನೆ ವೀಡಿಯೋಗೆ ತುಂಬ ಪ್ರತಿಕ್ರಿಯೆಗಳು ಬರ್ತಾ ಇದ್ದಾವೆ, ಕಮೆಂಟ್ಗಳು ಅಂತೂ ವಿ ವಾಂಟ್ ಜಗದೀಶ್, ವಿ ವಾಂಟ್ ಜಗದೀಶ್ ಅಂತ ಸೂಪರಾಗಿ ಬರ್ತಾ ಇದ್ದಾವೆ. ಸೊ ನಾವು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು, ಲೈಕ್ ಜಗದೀಶ್ ಅವರು ಮನೆ ಒಳಗಡೆ ರೀಎಂಟ್ರಿ ಕೊಡಬೇಕು. ಹಂಗಾಗಿ ಈ ವಿಡಿಯೋದಲ್ಲೂ ಕೂಡ ನೀವು ವಿ ವಾಂಟ್ ಜಗದೀಶ್ ಅಂತ ಹಾಕಬೇಕು. ಆ್ಯಂಡ್ ಹನುಮಂತ್ ಅವ್ರಿಗೆ ಲೈಕ್ ಜಗದೀಶ್ ಫ್ಯಾನ್ಸ್ ಹನುಮಂತ್ ಅವ್ರ ಫ್ಯಾನ್ಸ್ ಅವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ ನಾವು ಕೇಳ್ಕೊಂತೀವಿ. ಯಾಕಂತಂದರೆ ಲೈಕ್ ಇರೋರಲ್ಲಿ ಅವ್ರು ಒಳ್ಳೆ ವ್ಯಕ್ತಿ ಅನಿಸುತ್ತೆ ಅವರು. ಹಂಗಾಗಿ ನೀವು ಈಗ ನೀವು ಸಪೋರ್ಟ್ ಮಾಡ್ತೀರ ಅಂದರೆ ನೀವು ತಿಳಿಸ್ಬೇಕು ನಮಗೆ ಹನುಮಂತ್ ಅವ್ರಿಗೆ. ಆ್ಯಂಡ್ ಇನ್ನೊಂದು ಕ್ಲಿಪ್ಪಿಂಗ್ಸ್ ಬರುತ್ತೆ, ಆ್ಯಕ್ಚುಲಿ ಎಲಿಮಿನೇಷನ್ದು ಇರಲ್ಲ ಅಂತ ಈ ವೀಕಲ್ಲಿ, ಯಾಕಂದರೆ ಜಗದೀಶ್ ಅವರು ಹಾಗೂ ರಂಜಿತ್ ಅವ್ರು ಆಚೆ ಹೋಗಿರೋದ್ರಿಂದ ಎಲಿಮಿನೇಷನ್ ಇರಲ್ಲ ಅಂತ ಭವ್ಯಗೌಡ ಅವ್ರು ಹೇಳ್ತಾರೆ. ನೀವು ಲೆಕ್ಕ ಹಾಕಲಿ, ನಾನು ಏನ್ಕೊಂಬಿಟ್ಟು ಈ ವೀಕ್ ಅಂತ ಅಂದ್ಕೊಂಬಿಟ್ಟೆ, ಅವ್ರು ತೋರಿಸ್ತಾರೆ ಟ್ಯೂಸ್ಡೇ ತೋರಿಸ್ತಾರೆ, ನಾನು ಈ ವೀಕಲ್ಲಿ ಎಲಿಮಿನೇಷನ್ ಇಲ್ವಾ, ಹೆಂಗಿದು ಎರಡು ಜನ ಹೋದ್ರಲ್ಲ ಅದಕ್ಕಿರ್ಬೋದೇನೋ ಅಂತ ಅನ್ಕೊಂಡೆ. ಹೌದು, ಈ ವೀಕಲ್ಲಿ ಎಲಿಮಿನೇಷನ್ ಇರುತ್ತೆ. ನನ್ನ ಪ್ರಕಾರ ಈ ವೀಕಲ್ಲಿ ಯಾರು ಹೋಗ್ತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನು ಹೇಳ್ಬೋದು ಹೆಸರನ್ನ, ಬೇಡ ಅದು ನಿಮಗೂ ಗೊತ್ತಿದೆ, ನೀವೇ ಕಮೆಂಟ್ ಮಾಡಿ ತಿಳಿಸಿ ಈ ವೀಕಲ್ಲಿ ಯಾರು ಕಳಿಸ್ಬೇಕು. ಅದು ವಿತ್ ರೀಸನ್ ಕಳಿಸಿ ಸರ್, ಆ್ಯಕ್ಚುಲಿ ನನಗೆ ವಿತ್ ರೀಸನ್ ಹಾಕಿ ಯಾಕೆ ಕಳಿಸ್ಬೇಕು ಅವ್ರನ್ನ ಮನೆಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡೋಣ ಈ ವೀಕಲ್ಲಿ ಯಾರು ಪಕ್ಕ ವೀಕ್ ಕಂಟೆಸ್ಟೆಂಟ್ ಅಂತ. ಆಲ್ರೆಡಿ ಲಾಯ ಜಗದೀಶ್ ಅವರು ಕೂಡ ಆಚೆ ತುಂಬ ನಾನು ಕೇಳ್ತಾ ಇದ್ದೀನಿ, ಅವ್ರ ಪ್ರೆಸ್ ಮೀಟ್ಗಳು ಬರ್ತಾ ಇದೆ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಗೈಸ್, ಆ್ಯಕ್ಚುಲಿ ಲಾಯರ್ ಜಗದೀಶ್ ಅವ್ರದ್ದು ಕೆಲವೊಂದು ಫನ್ನಿ ಮೂಮೆಂಟ್ಸ್ನ ಏನು ರಿಯಾಕ್ಷನ್ ವೀಡಿಯೋ ಮಾಡೋಣ ಅಂತ ಇದ್ದೀವಿ. ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ವೀಡಿಯೋ ಬೇಕಾ ಬೇಡ? ಆ್ಯಂಡ್ ಇನ್ನೊಂದೇನಂತಂದರೆ, ನೀವು ನಮಗೆ ಕಮೆಂಟ್ ಹಾಕಿದಷ್ಟು ನಿಮ್ಮ ಜೊತೆ ನಾವು ಇಂಟ್ರಾಕ್ಷನ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಯಾಕಂತಂದರೆ ಲೈಕ್ ವೀಡಿಯೋ ನೋಡ್ತಾ ಇರ್ತಾರೆ, ನಿಮಗೆ ಏನು ಅನಿಸುತ್ತೆ ಅದನ್ನು ಲೈಕ್ ಒಂದು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಒಂದು 50 ಕ್ಯಾರೆಕ್ಟರ್ಸಲ್ಲಿ ನೀವು ಟೈಪ್ ಮಾಡಿ ಕಳಿಸ್ಬೋದು ನಮಗೆ. ಜಾಸ್ತಿ ಏನು ಲೆಂತಿನೇ ಬೇಕು ಅಂತ ಹೇಳ್ತಾ ಇಲ್ಲ, ನಿಮ್ಗೆ ಏನು ಅನಿಸುತ್ತೆ ಒಂದು 4-5 ಸೆಂಟೆನ್ಸಲ್ಲಿ. ಸೊ ಈಸಿಯಾಗಿ ಕಮೆಂಟ್ ಮಾಡಿ ತಿಳಿಸಿ ನಮಗೆ. ಎಸ್, ಒಟ್ಟಿನಲ್ಲಿ ಗೈಸ್, ಎಲ್ಲ ಒಂದು ಕಡೆ ಬಿಗ್ ಬಾಸು ಇವತ್ತಿನ ಪ್ರೋಮೋದಲ್ಲಿ ಸ್ವಲ್ಪ ಜಗಳಗಳಾಗುತ್ತೆ ಆ್ಯಂಡ್ ಮ್ಯಾನ್ ಹ್ಯಾಂಡ್ಲಿಂಗ್ ಆಗುತ್ತೆ. ಮ್ಯಾನ್ ಹ್ಯಾಂಡ್ಲಿಂಗ್ ಅಂದರೆ ಇನ್ ದ ಸೆನ್ಸ್ ಅದು ಮ್ಯಾನ್ ಹ್ಯಾಂಡ್ಲಿಂಗ್ ಲೆಕ್ಕನೇ ಬರ್ತಾ ಇದೆ. ಹರ್ಟ್ ಮಾಡಬಾರ್ದು, ಇದು ಆಲ್ರೆಡಿ ಲಾಸ್ಟ್ ಸೀಸನಲ್ಲೂ ಒಂದು ಪ್ರೂವ್ ಆಗಿದೆ. ಚೈತ್ರಾ ಕುಂದಪ್ಪರ ಅಂತ ಇನ್ನಿ ಸಂಗೀತಾ ಶೃಂಗೇರಿ ಅವರು ಮತ್ತು ಪ್ರತಾಪ್ ಅವ್ರಿಗೆ ಇದು ಸೋಪ್ ನೀರು ಹಾಕ್ತಾರೆ ಗೊತ್ತಾ, ಆ ತರ ಇವ್ರು ತಗೊಂಬಂದು ಸರ್ಪು ಗಿರ್ಪು ತಂದ್ಬಿಟ್ಟು ನೆಲಕ್ಕೆ ಹಾಕ್ತಾರೆ. ಇನ್ನೊಂದು ಯೋಚನೆ ಮಾಡ್ತಾರದ ಏನು ಗೊತ್ತಾ ಗೈಸ್, ಸುಮ್ಮನೆ ಲಿಟ್ರಲಿ ಎಷ್ಟು ದುಡ್ಡು ವೇಸ್ಟ್ ಮಾಡ್ತಾ ಇದಾರೆ ಅನ್ಸುತ್ತೆ. ಪೌಡ್ರು, ಶಾಂಪುಗಳು, ಕಾಸ್ಮೆಟಿಕ್ಸ್ ಎಲ್ಲ ತಗೊಂಡ್ ಅಲ್ಲಿ ಕೆಳಗಡೆ ಬಿಸಾಕ್ತಾ ಇದಾರೆ. ಅಲ್ಲ, ಬಿಗ್ ಬಾಸ್ ಅವ್ರು ಅವಾಗಲೂ ಅವ್ರು ಅನೌನ್ಸ್ ಮಾಡ್ಬೇಕು ತಾನೆ, ನೀವು ಬರೀ ನೀರು ಹಾಕಿ ಡಿಸ್ಟ್ರಾಕ್ಟ್ ಮಾಡಬೇಕು ಅಂತ ಹೇಳ್ಬೇಕು ಅಷ್ಟೇ. ಕಂಟೆಂಟ್ ಬೇಕು, ಅಲ್ಲ ಕಂಟೆಂಟ್ ಬೇಕು ಅನ್ನೋ ಜಾಗಕ್ಕೆ ಹೋಗ್ಬಿಟ್ಟು ಈ ಥರ ಎಲ್ಲ. ಮೊನ್ನೆ ನೋಡಿದ್ರೆ ಬಿಗ್ ಬಾಸ್ ಟೀಮ್ ಅವರು ಲೈಕ್ ಆ ಚೇರ್ ಹೊಡೆದಾಕಿದ್ದು ಅವೆಲ್ಲ ಅನ್ನೆಸರಿ, ಏನು ನ್ಯಾಷನಲ್ ವೇಸ್ಟ್ ಅಂತ ಹೇಳ್ಬೋದು. ಈಗ ನೋಡಿದ್ರೆ ಹೋಗ್ಬಿಟ್ಟು ಶಾಂಪು ಆಗಲಿ ಅವ್ರ ಮನೆ ಅದು, ನಾವು ಹೇಳಕ್ ಹೋದ್ರೆ ಅದು ತಪ್ಪಾಗುತ್ತೆ. ಕಮೆಂಟ್ ಮಾಡಿ ತಿಳಿಸಿ ಗೈಸ್. ಬೇಜಾರಾಗುತ್ತೆ, ಯಾಕಂತಂದ್ರೆ ಸುಮ್ಮನೆ ಅನ್ನೆಸರಿ ಆ ಥರ ಎಲ್ಲ ವೇಸ್ಟ್ ಮಾಡ್ತಾರೆ. ಲೈಕ್ ಅದು ಬಿಗ್ ಬಾಸ್ ಅವ್ರು ಹೇಳ್ಬೇಕಿತ್ತು, ಬೇರೆ ಏನಾದರೂ ನೀವು ಲೈಕ್ ಏನಂದ್ರೆ ಕಾಮಿಡಿ ಮಾಡಿ ನಗಿಸಿ, ಇಲ್ಲಾಂದ್ರೆ ಒಂದು ಅವ್ರಿಗೆ ಉರ್ಸೋ ಥರ ಮಾತಾಡೋವಂಥದ್ದು. ಈಗ ಧನರಾಜ್ ಅವರು ಉರ್ಸೋ ಥರ ಮಾತಾಡ್ತೀವಿ ನೋಡಿದ್ರೆ ಗೋಲ್ಡ್ ಸುರೇಶ್ ಅವ್ರಿಗೆ, ಏನೋ ಗೋಲ್ಡ್ ಸುರೇಶ್ ಹಂಗೆ ಹಿಂಗೆ ಅಂತ. ಆಮೇಲೆ ಅಯ್ಯೋ ಅವರು ನಿನ್ನ ಹತ್ರ ಮಾತ್ರ ನಾ ಗೋಲ್ಡ್ ಇರೋದು ಹಂಗೆ ಹಿಂಗೆ ಅಂತೆಲ್ಲ ಇದು ಮಾಡ್ತಾ ಇದ್ರು. ಆಕ್ಚುಲಿ ಅನುಷ್ ಅವ್ರ ಹತ್ರ ಗೋಲ್ಡ್ ಇಲ್ಲ, ಅವ್ರ ಹತ್ರನೇ ಗೋಲ್ಡ್ ಇರೋದು ಜಾಸ್ತಿ. ಆ ಮನೆ ಒಳಗಡೆ ನಾನು ಹೇಳ್ತಾ ಇರೋದು ಗೈಸ್. ಬಟ್ ಎಲ್ಲೋ ಒಂದು ಕಡೆ ಪರ್ಸ್ನಲ್ ಅಟ್ಯಾಕ್ ಆಯಿತು ಅಂತಲೇ ಅನ್ನಿಸ್ತಾನೆ ಎನ್ ಎ ಶಶಿಧರ್ ಅವ್ರ ಮಧ್ಯೆ ಮತ್ತು ಗೋಲ್ಡ್ ಸುರೇಶ್ ಅವ್ರ ಮಧ್ಯೆ. ಸೊ ಅದ್ರ ಬಗ್ಗೆ ಮಾತಾಡೋಣ ಡೀಟೇಲ್ ಆಗಿ. ಸೊ ಈ ಪ್ರೋಮೋದಲ್ಲಿ ನನಗೆ ಯಾಕೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ ನಮ್ಮ ಹನುಮಂತ ಅವ್ರನ್ನ ಗೋಳಿಕೊಂತ ಇದ್ದಾರೆ ಅಂತಲೇ ಅನಿಸ್ತಾ ಇದೆ. ಆ ಮನುಷ್ಯ ಪಾಪ ಅವರು ಬಿಗ್ ಬಾಸ್ಗೆ ಸೂಟ್ ಅಲ್ಲ, ಪಾಪ ಟಿ ಆರ್ ಪಿಗೋಸ್ಕರ ಕರ್ಕೊಂಬಂದಿರೋ ಥರನೇ ಕಾಣಿಸ್ತಾ ಇದೆ. ಬಟ್ ಎನಿವೇಸ್ ಗೈಸ್, ಅವ್ರನ್ನ ಸರ್ವೈವ್ ಮಾಡ್ಸೋಣ, ಇರೋಷ್ಟು ದಿನ ಜಗದೀಶ್ ಅವ್ರನ್ನ ವಾಪಸ್ ಕರ್ಸೋಕ್ಕೆ ಟ್ರೈ ಮಾಡೋಣ. ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಜಗದೀಶ್ ಅವ್ರು ವಾಪಸ್ ಬರಬೇಕಾ ಬರಬಾರ್ದ? ಆ್ಯಂಡ್ ಹನುಮಂತ ಅವರು ಫೈನಲಿಸ್ಟ್ ಅಲ್ಲಿ ಇರಬೇಕಾ ಇರಬಾರ್ದ ಅಂತ. ಆ್ಯಂಡ್ ಗೈಸ್, ಇನ್ನೊಂದು ರಿಕ್ವೆಸ್ಟ್ ನಿಮ್ಮ ಕಡೆಯಿಂದ, ಲೈಕ್ ನಾವು ವ್ಲಾಗ್ಸ್ ಕೂಡ ಮಾಡ್ತಾ ಇರ್ತೀವಿ, ದಯವಿಟ್ಟು ನಾವು ವ್ಲಾಗ್ಸ್ ಕೂಡ ಅಪ್ಲೋಡ್ ಮಾಡ್ತೀವಿ, ನೋಡ್ಕೊಬನ್ನಿ. ಆ್ಯಂಡ್ ಬಿಫೋರ್ ಒಂದು ವ್ಲಾಗ್ಸ್ ಕೂಡ ಅಪ್ಲೋಡ್ ಮಾಡಿದ್ದೀವಿ, ದಯವಿಟ್ಟು ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಹೋಗಿ ನೋಡಿ. ಸೊ ನಿಮ್ಗೆ ಏನಿಸುತ್ತೆ ಅದ್ರ ಬಗ್ಗೆ ಅಭಿಪ್ರಾಯ ತಿಳಿಸಿ ಗೈಸ್. ಒಟ್ಟಿನಲ್ಲಿ ಗೈಸ್, ಬಿಗ್ ಬಾಸು ಈಗ ಈ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ನನಗೆ ಅನಿಸ್ತಾ ಇರೋದೇನಪ್ಪ ಅಂತಂದರೆ, ಈ ಕಳೆದೋಗ್ತಾ ಇದಾರೇನೋ ಅಂತ ಅನ್ನಿಸ್ತಾ ಇದೆ. ಈ ಜಗಳ ಪಗಳ ಆಮೇಲೆ ಜಗಳ ಅನ್ನೋದಕ್ಕಿಂತ ಮೇನ್ ಥಿಂಗು ಈ ಟಾಸ್ಕ್ ಆಡಬೇಕಾದ್ರೆ ಈ ಥರ ಮಾತಾಡಬಾರ್ದು, ಪರ್ಸ್ನಲ್ ಅಟ್ಯಾಕ್ಸ್ ಮಾಡಬಾರ್ದು. ಅಣ್ಣನೇ ಎಲ್ಲೋ ಒಂದು ಕಡೆ ಅನ್ನಿಸ್ತು ಪರ್ಸ್ನಲ್ ಅಟ್ಯಾಕ್ ಆಯಿತು ಗೋಲ್ಡ್ ಬಗ್ಗೆ, ಯಾಕೆ ಮಾತಾಡ್ಬೇಕು ಅನುಷ್ ಅವರು, ನಿಮ್ಮದಿಂತ ನನಗೆ ಗೋಲ್ಡ್ ಜಾಸ್ತಿ ಇದೆ, ಯಾಕೋ ಅವರೆಲ್ಲೋ ಜಲಸಿ ಫೀಲ್ ಆಗ್ತಾ ಇದ್ದಾರೆ ಹೆಂಗೆ ಅಂತ. ಏ, ಅವ್ರ ಮನುಷ್ಯ ದುಡ್ದಿದ್ದಾರೆ, ಅವ್ರು ಹಾಕೊತ ಇದ್ದಾರೆ, ನಿಮ್ಮ ಹತ್ರ ದುಡ್ದಿರೆ ನೀವು ಹಾಕೊಳ್ಳಿ. ಕೆಲವ್ರು ಏನು ಗೊತ್ತಾಗಿ ತೋರಿಸ್ಕೊಳ್ಳಲ್ಲ, ಒಳಗಡೆ ಇಟ್ಕೊಂಡಿರ್ತಾರೆ, ಅದು ಅವ್ರ ಕ್ಯಾರೆಕ್ಟರ್. ಇನ್ನು ಕೆಲವ್ರು ಏನಂತಂದ್ರೆ, ನಾನು ತೊಗೊಂಡಿರೋ ಒಂದು ಸಣ್ಣ ಪುಟ್ಟ ಐಟಮ್ಸ್ನ ಕೂಡ ತೋರಿಸ್ಬೇಕು, ನಾನು ಸಂಪಾದನೆ ಮಾಡಿದ್ದೀನಿ ಅಂತ ತೋರಿಸ್ಬೇಕು ಅಂತಲೂ ಕೆಲವ್ರು ಇರ್ತಾರೆ. ಅದನ್ನು ನಾವು ಶೋಕಿ ಅಂತಲೂ ಅನ್ನೋಕ್ಕಾಗಲ್ಲ. ಕೆಲವರದು ಒಂದೊಂದು ವರ್ಗದ ಥರ ಒಂದೊಂದು ವರ್ಗ ಹೋಗ್ತಾ ಇರುತ್ತೆ, ಎಲ್ಲರೂ ಒಂದೇ ಥರ ಇರ್ತಾರೆ, ಅವ್ರವ್ರು ಒಳ್ಳೆಯವರು ಅಲ್ವಾ. ಸೊ ನಾವು ಯಾರನ್ನು ಜಡ್ಜ್ ಮಾಡ್ಲಿಕ್ಕೆ ಹೋಗಬಾರ್ದು. ನಮ್ಮ ತನ ಏನಿರುತ್ತೆ, ನಾವು ನಮ್ಮ ಕೆಲಸ ಆಯಿತು, ನಮ್ಮ ಪಾಡಿಗೆ ನಾವು ಇರಬೇಕು, ಬೇರೆಯವ್ರ ಬಗ್ಗೆ ಜಲಸಿ ಪಡಕೋಬಾರ್ದು. ನಿನ್ನ ಹತ್ರ ಇತ್ತ, ನೀನು ಖುಷಿ ಪಡು, ನೀನು ಶೋ ಆಫ್ ಮಾಡು, ನಿನ್ನ ಹತ್ರ ಇಲ್ವಾ, ನೀನೇ ಹಿಡಿ
ಇಂಟರ್ವ್ಯೂ ನಡೀತಾ ಇರುತ್ತೆ, ಲಾಸ್ಟ್ ಇನ್ನೇನು ಮನೆಗೆ ಹೋಗೋ ಟೈಮಲ್ಲಿ ಅವ್ರ ಸ್ಟಾಫ್ಗಳ ಜೊತೆ ಇಂಟ್ರಾಕ್ಷನ್ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಒಬ್ರು ಕೇಳ್ತಾರೆ, ಸರ್ ನೀವು ಬನಿಯನ್ನು ಎಷ್ಟು ಜೊತೆ ತೊಗೊಂಡೋಗಿದ್ದೀರಾ ಅಂತ ಕೇಳ್ತಾರೆ. ನಾನು ಮೇ ಬಿ ಒಂದು ಮೂರ್ ನಾಲ್ಕಾದ್ರೂ ತೊಗೊಂಡೋಗಿರ್ತಾರೆ ಅಂತ ಅನ್ಕೊಂಡಿದ್ದೆ. ರೆಡ್ ಕಲರ್ ಬನಿಯನ್ ಪರ್ಟಿಕ್ಯುಲರ್ ರೆಡ್ ಕಲರ್ ಬನಿಯನ್ ಎಷ್ಟು ತೊಗೊಂಡೋಗಿರ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ಗಾಯ್ಸ್ ಒಂದೇ ಅಂತ ಹೇಳ್ತಾರೆ ಗಾಯ್ಸ್. ನನಗೂ ಆ ಟೈಮಲ್ಲಿ ಬಿದ್ದು ಬಿದ್ದು ನಕ್ಕಿದ್ದೀನಿ, ಹೆಂಗಂತ ಹೇಳ್ತಿದ್ದಾರೆ ಅಂದರೆ ಅದು ಸ್ಮೆಲ್ ಬರ್ತಿತ್ತು, ಹಂಗೆ ಪರ್ಫ್ಯೂಮ್ ಮಾಡ್ಕೋತಿದ್ದೆ, ಮತ್ತೆ ಸಾನು ಒಕ್ಕೊಂಡು ಅದನ್ನೇ ಹಾಕೋತಿದ್ದೆ ಅಂತ ಇಲ್ಲ ಒಂದು ಎರಡು ತಗೊಂಡು ಹೋಗಿರ್ತಾರೆ ಮೇ ಬಿ ಸುಮ್ಮನೆ. ಇಲ್ಲ ಅವರೇ ಅವರು ಹೇಳಿದ್ದು ಒಂದು ಅಂತ. ಆ್ಯಂಡ್ ಇನ್ನೊಂದು ಏನಂತಂದರೆ, ಮೇಜರ್ ನೆನ್ನೆ ಇಂಟರ್ವ್ಯೂಲ್ಲಿ ಲೈಕ್ ಲಾಸ್ಟಲ್ಲಿ ಹೇಳಿ ಆಗಿದ್ದು ಏನಂತಂದರೆ, ಲೈಕ್ ರಂಜಿತ್ ಅವ್ರಿಗೆ ಇವರು ಲಾಯ ಜಗದೀಶ್ ಅವರು ಕಿಸ್ ಮಾಡ್ತಾರೆ ಕೆನ್ನೆಗೆ. ಅಯ್ಯಪ್ಪ ಅದು ಕ್ಯಾಪ್ಷನ್ ಏನು ಕೊಟ್ಟಿದ್ದಾರೆ ಕೇಳಿ, ಬಿಗ್ ಬಾಸ್ ಮನೆಯಲ್ಲಿ ಗುದ್ದಾಟ, ನ್ಯೂಸ್ ಫಸ್ಟ್ ಚಾನಲಲ್ಲಿ ಮುದ್ದಾಟ. ಏನ್ ಗಾಯ್ಸ್ ಲಿಟ್ರಲಿ ನಾನು ಕ್ಯಾಪ್ಷನ್ಗಳು ನೋಡಿ ಬಿದ್ದು ಬಿದ್ದು ನಗ್ತಿದ್ದೆ, ಆ ಥರ ಇತ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ಗಾಯ್ಸ್ ಇವಾಗ್ಲೂ ಹೇಳ್ತಾ ಇದ್ದೀವಿ, ವಿ ವಾಂಟ್ ಜಗದೀಶ್ ಅನ್ನೋ ಹ್ಯಾಶ್ಟ್ಯಾಗ್ನ ನಿಮ್ಮ ಕಮೆಂಟ್ ಮುಖಾಂತರ ತಿಳಿಸ್ತಾ ಇರಿ. ಲೈಕ್ ಅದನ್ನು ಮಿಸ್ ಮಾಡೋಕೆ ಹೋಗ್ಬೇಡಿ, ಯಾಕಂದರೆ ವೀಡಿಯೋ ನೋಡೋಕೆ ಬರ್ತೀರ ಅಂತ ಅಂದರೆ ಒಂದೇ ಒಂದು ಕಮೆಂಟ್ ಹಾಕಿ ಆ ವಿ ವಾಂಟ್ ಜಗದೀಶ್ ಅಂತ, ಮತ್ತು ವೀಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಅದು ತಿಳಿಸಿ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಗಾಯ್ಸ್. ಆ್ಯಂಡ್ ನಮ್ಮ ಚಾನಲ್ಗೆ 25,000 ಸಬ್ಸ್ಕ್ರಿಪ್ಷನ್ ಆಗಬೇಕು ಅಂತ ಈ ವಾರದ ಒಳಗೆ ಒಂದು ಟಾರ್ಗೆಟ್ ಇಟ್ಕೊಂಡಿದ್ದೀವಿ, ಅದು ನಿಮ್ಮ ಕೈಯಲ್ಲಿ ಮಾತ್ರ ಸಾಧ್ಯ ಗಾಯ್ಸ್. ಸೊ ಆದಷ್ಟು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಈ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ, ಅಲ್ಲಿ ತನಕ ಬಾಯ್.